ಮೊಬೈಲ್ ಕೈಗೆ ಬಂದಾಗಿನಿಂದ ಹಳ್ಳಿಯ ಹಲವಾರು ಪ್ರತಿಭಾವಂತರು ತಮ್ಮಲ್ಲಿನ ಪ್ರತಿಭೆಗಳಿಗೆ ಸ್ವತಃ ವೇದಿಕೆಯನ್ನು ಕಲ್ಪಿಸಿಕೊಳ್ಳುವ ಮೂಲಕ ತಾವು ಯಾರಿಗೆ ಕಮ್ಮಿಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಜಿಟಿವಿ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಮಿಂಚಿದ ಹನುಮಂತ್ ಇದಕ್ಕೆ ಉತ್ತಮ ಉದಾಹರಣೆ. ಇತ್ತೀಚೆಗೆ ಬೆಳಗಾವಿಯ ಉದಯ್ ಎಂಬ ಪ್ರತಿಭಾನ್ವಿತ ಗಾಯಕ ಉದೋ ಉದೋ ಎಂಬ ಹಾಡು ಬರೆದು ತಾನೇ ಸ್ವರ ಸಂಯೋಜನೆ ಮಾಡಿ ರ್ಯಾಪ್ ಮಾದರಿಯಲ್ಲಿ ಹಾಡಿರುವ ವಿಡಿಯೋ ಯೂಟ್ಯೂಬ್ನಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. ಈಗ ಈ ಸಾಲಿಗೆ ಸೇರಲು ಮತ್ತೊಂದು ಗ್ರಾಮೀಣ ತಂಡ ರೆಡಿಯಾಗಿದೆ. ಇದೇ ಸುರೇಶ್ ಪೂಜಾರಿ ಮತ್ತು ಅವರ ಸ್ನೇಹಿತರು. ಹೌದು, ಇದೇ December 25 ಕ್ರಿಸ್ಮಸ್ ಹಬ್ಬದಂದು ಈ ಮರೆಯಾಗಿ ಎಂಬ ವಿಡಿಯೋ ಹಾಡು ಲೋಕಾರ್ಪಣೆ ಆಗಲಿದೆ. ಬೆಳಗಾವಿ ತಾಲೂಕಿನ ಮಾರಿಹಾಳ ಗ್ರಾಮದ ಸುರೇಶ್ ಎಂಬ ಯುವ ಪ್ರತಿಭೆ ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಸುರೇಶ್ ಮಾರಿಹಾಳ ಹೆಸರಿನ ಯೂಟ್ಯೂಬ್ ಚಾನೆಲ್ ಆರಂಭಿಸಿದ್ದು ಮರೆಯಾಗಿ ಎಂಬ ಶೀರ್ಷಿಕೆ ಹಾಡನ್ನ ಸ್ವತಃ ರಚಿಸಿದ್ದಾರೆ. ಈ ಹಾಡನ್ನ ತನ್ನ ಗೆಳೆಯರೊಂದಿಗೆ ಹಂಚಿಕೊಂಡಾಗ ಇದಕ್ಕೆ ಮ್ಯೂಸಿಕ್ ಟಚ್ ಕೊಟ್ಟು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದರೆ ಹೇಗೆ ಅನ್ನೋ ಐಡಿಯಾ ಹೊಳೆದಿದೆ. ತಕ್ಷಣ ತನ್ನ ಗೆಳೆಯರನ್ನು ಸೇರಿಸಿ ಬೆಳಗಾವಿಯ ನಕುಲ್ ಮತ್ತು ವಿನಾಯಕ್ ಅವರನ್ನು ಸಂಪರ್ಕಿಸಿ ಆ ಹಾಡಿಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ. ಮಾರಿಯಾಳ ಗ್ರಾಮದ ತಾಮಸ್ ಎಂಬ ಯುವ ಪ್ರತಿಭೆ ಈ ಹಾಡಿಗೆ ಧ್ವನಿಯಾಗಿದ್ದು ಯುವ ಪ್ರತಿಭೆ ಸುರೇಶ್ ಮಾರಿಹಾಳ ಸಾಹಿತ್ಯ ಬರೆದು ಈ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ. ಗೋವಾದ ಕೆಲವು ಸ್ಥಳಗಳಲ್ಲಿ ಈ ಹಾಡಿಗಾಗಿ ಚಿತ್ರೀಕರಣ ಮಾಡಲಾಗಿದ್ದು ಅದ್ಭುತವಾದ ತಾಣಗಳನ್ನು ಫೋಟೋಗ್ರಫಿ ಬಳಸಿಕೊಳ್ಳಲಾಗಿದೆ. ಅಪ್ಪಟ ಹಳ್ಳಿ ಪ್ರತಿಭೆ ಸುರೇಶ್ನ ಈ ಪ್ರಯತ್ನಕ್ಕೆ ಆತನ ಸ್ನೇಹಿತರು ಮತ್ತು ಕುಟುಂಬದವರು ಸಾಥ್ ನೀಡಿದ್ದಾರೆ. PUC ಓದಿರುವ ಸುರೇಶ್ಗೆ ಸಂಗೀತದಲ್ಲಿ ಆಸಕ್ತಿ ಇದ್ದು ಬರವಣಿಗೆ ರೂಢಿಸಿಕೊಂಡಿದ್ದಾರೆ. ಇವರ ತಂದೆ ಸ್ವತಃ ಉದ್ಯಮಿ ಆರಂಭಿಸಿದ್ದು ಬೇಕರಿಯಲ್ಲಿ ತಂದೆಗೆ ನೆರವಾಗುತ್ತಾ ಈ ಹಾಡನ್ನು ದೃಶ್ಯ ಮಾಧ್ಯಮಕ್ಕೆ ಪರಿವರ್ತಿಸಲು 6 ತಿಂಗಳ ಕಾಲ ಶ್ರಮಪಟ್ಟಿದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ತೌಶಿಪ್ ಪನಿಬಂದ್ ಇವರು ಈ ವಿಡಿಯೋ ಹಾಡನ್ನು ಮಾರಿಹಾಳದ ಚರ್ಚ್ನಲ್ಲಿ ಆಯೋಜಿಸಲಾದ ಕ್ರಿಸ್ಮಸ್ ಸಮಾರಂಭದಲ್ಲಿ ಬಿಡುಗಡೆಗೊಳಿಸಲಿದ್ದಾರೆ. ಇದೇ December 25 ರಾತ್ರಿ 8:30 ಈ ವಿಡಿಯೋ ಲಾಂಚ್ ಆಗಲಿದ್ದು ಸುರೇಶ್ ಮಾರಿಹಾಳ ಯೂಟ್ಯೂಬ್ ಚಾನೆಲ್ನಲ್ಲಿ ಮರೆಯಾಗಿ ಹಾಡನ್ನು ವೀಕ್ಷಿಸಬಹುದಾಗಿದೆ. ಹಳೆಯ ಈ ಪ್ರತಿಭೆಯನ್ನು ಪ್ರೋತ್ಸಾಹ ಮಾಡುವುದರೊಂದಿಗೆ ಅವರ ಭವಿಷ್ಯ ರೂಪಿಸಿಕೊಳ್ಳಲು ನೆರವಾಗಬೇಕಿದೆ. ಇಂಥ ಪ್ರತಿಭೆಗಳು ನಾಡಿನ ಕೀರ್ತಿ ತರುವಲ್ಲಿ ಯಾವ ಸಂಶಯವೂ ಇಲ್ಲ. ಬ್ಯೂರೋ ರಿಪೋರ್ಟ್ ರಾಕೇಶ್ ಇತ್ತಲ್ಮನಿ, ಭಾರತ್ ವೈಭವ್ ನ್ಯೂಸ್, ಮಾರಿಹಾಳ.